ಪೂಜಾಗ ಮತ್ತ ರಾಜ್ಗ ನನ್ ತಿಳಿಸಿ ಹೇಳಿಕ್ ಹೋಗಿದ್ದೆ. ಹೆಂಗ ನಂಬ್ಲಿ? ಅಣ್ಣದು ಯಾವ್ದು ಕೊಲೆ ಮಾಡಿಲ್ಲ. ಹೌದ್ ಪಪ್ಪ, ನಾನು ನಿಮ್ಮಲ್ಲಿ ಭರವಸೆ ಇಡ್ತೇನೆ. ನಡೆದಿರೋ ಸತ್ಯ ಏನು ಅಂತ ಹೇಳ್ಬೇಕು. ಓಕೆ, ನಾನು ಗಂಗಾಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾನ್ ಒಂದ್ ನಿರ್ಧಾರಕ್ಕೆ ಬರಕ್ಕೆ ಅವಳ ಸ್ಟೇಟ್ಮೆಂಟು ಕಾರಣ ಆಯ್ತು. ಪೂಜಾಗೆ ಯಾರಿಂದಾದ್ರೂ ತೊಂದರೆ ಆಗಿದೆ ಅಂತಂದ್ರೆ ಅದು ನಿಮ್ಮಿಂದ ಮಾತ್ರ ನಿರಂಜನ್ ಸರ್ ದೇಶಪಾಂಡೆ ಅವರೇ. ಪೂಜಾಗೆ ಅವಳ ಕಳ್ಳ ಸಂಬಂಧದಿಂದ ಸಾಕಾಗೋಗಿತ್ತು. ಅವಳು ಖುದ್ದಾಗಿ ಅವಳ ಸಂಸಾರ ಕಟ್ಕೋಬೇಕು ಅಂತ ಆಸೆ ಪಟ್ಲು. ಭೀಮ್ ಅಮಾವಾಸ್ಯ ದಿನ ಹೇಗೆ ಎಲ್ರಿಗೂ ಅವ್ರ ಗಂಡನ ಪೂಜೆ ಮಾಡ್ತಾರೋ ಹಾಗೆ ಅವಳು ಕೂಡ ಪೂಜೆ ಮಾಡ್ಬೇಕು. ನಿಮ್ಮ ಬಾಯಿಂದಾನೆ ನಿಮ್ಮಿಬ್ರು ಸಂಬಂಧನ ಎಲ್ರಿಗೂ ತಿಳಿಸ್ಬೇಕು ಅಂತ ಆಸೆ ಪಟ್ಲು. ಪಾಪ ಪೂಜಾ ತುಂಬಾ ಪ್ರೆಷರ್ ಕೊಟ್ಲು ಅಲ್ವಾ? ಆದ್ರೆ ನೀವು ಅವತ್ತು ಪೂಜಾ ಮಾತನ್ನ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಿಮ್ಮ ಮ್ಯಾರೇಜ್ ಲೈಫ್ನ ಇದ್ದಕ್ಕಿದ್ದಂಗೆ ಮುರಿಯೋಕೆ ನೀವು ತಯಾರಿರಲಿಲ್ಲ. ಇದೆಲ್ಲ ಆದ್ಮೇಲೆ ಹತಾಶೆ ನಿರಾಶೆ ಆದ ಪೂಜಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು. ಇನ್ನು ನಾನ್ ಸುಮ್ಮನೆ ಇರಲ್ಲ ಅಂತ ನಿಮ್ಗೆ ಧಮ್ಕಿನೂ ಹಾಕಿದ್ಲು. ಅವಾಗ ನಿಮ್ಗೆ ಗಾಬರಿ ಆಗಿದ್ದು ಎಲ್ಲಿ ನಿಮ್ಮ ಪೂಜಾಳ ಸಂಬಂಧನ ನಂದಿನಿಗೆ ಹೇಳ್ತಾಳೋ ಅಂತ. ಆಗ ನೀವ್ ನಿರ್ಧಾರ ಮಾಡಿದ್ರಿ ಪೂಜಾನ ನನ್ನ ದಾರಿಯಿಂದ ಕಿತ್ತು ಎಸಿಬೇಕು ಅಂತ. ಸೂಸೈಡ್ ಅಟೆಂಪ್ಟ್ ಆದ್ಮೇಲಿಂದ ಪೂಜಾನ ನೀವೇ ಹಾಸ್ಪಿಟ್ಲ್ ಕರ್ಕೊಂಡೋದ್ರಿ. ಅಲ್ಲೂ ಜಾಣ್ತಾನ ನಿಮ್ದು? ನಿಮ್ ಜೊತೆ ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ ನೀವು. ಯಾಕೆ ಅಂದ್ರೆ ಈ ಕೆಲ್ಸನ ಗುಟ್ಟಾಗಿ ಮಾಡ್ಬೋದು ಅಂತ. ಹಾಸ್ಪಿಟ್ಲ್ ಇಂದ ಪೂಜಾನ ಹೋಟೆಲಿಗೆ ಕರ್ಕೊಂಡು ಹೋದ್ರಿ. ಇವ್ರಿಗೆಲ್ಲ ಸುಳ್ಳು ಕತೆ ಹೇಳಿದ್ರಿ ಇವಾಗ್ಲೂ ನಾವು ಹಾಸ್ಪಿಟ್ಲಲ್ಲೇ ಇದ್ದೀವಿ ಅಂತ. ಹೋಟೆಲ್ನಲ್ಲಿ ಪೂಜಾನ ಚಾಕುವಿಂದ ಚುಚ್ಚಿ ಕೊಲೆ ಮಾಡಿದ್ರಿ. ಎಂತ ಸಾಧನೆ ಇದು? ನಾವೇ ಅವರಿಗೆಲ್ಲ ಹೇಳಿದ್ದು. ಈಗ ನೋಡಿದ್ರೆ ನಮ್ಮ ಅಣ್ಣಗೆ ಸುಧಾರಿಸ್ತಾ ಇದ್ದ. ಭಾಳ ತಪ್ಪು ಮಾಡಿದಿ ಗಂಗಾ, ನೀನ ಇದ್ಮೇಲೆ ಏನು ನಂಬಿಕೆ ಇಡಬಾರ್ದಾಗಿತ್ತು. ಭಾಳ ಮೋಸ ಮಾಡಿದ್ರು. ಇದನ್ನೆಲ್ಲ ಮಾಡ್ತಾ ನಮ್ಮ ಅಣ್ಣರು. ನಮ್ಮ ಅಣ್ಣದು ಕೊಲೆ ಮಾಡ್ತಲ್ಲೇ ಸುಳ್ಳು ಅಂತ ಕೇಳ್ತೀನಿ ನೀವು? ನಾನ್ ಯಾವ್ದನ್ನು ಸುಳ್ಳು ಹೇಳ್ತಿಲ್ಲ. ನನ್ ಲೆಕ್ಕಾಚಾರ ಯಾವುದು ಸುಳ್ಳು ಆಗಲ್ಲ. ಆಗಿರೋ ಇನ್ಸಿಡೆಂಟ್ ನ ಜೋಡಿಸ್ತಾ ಇದ್ದೀನಿ ಅಷ್ಟೇ. ನನಗ್ ಕಂಡಿದ್ದು ಸತ್ಯದ ಹೊರತು ಬೇರೆ ಏನೂ ಅಲ್ಲ. ನಾನ್ ಹೇಳಿದ್ದನ್ನ ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡಿದ್ಮೇಲೆ ನನ್ನ ಕಣ್ಣಿಗೆ ಏನ್ ಕಾಣಿಸ್ತೋ ಅದನ್ನೇ ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇರೋದು. ನೀವ್ ಹೇಳಿದ್ದು ಏಕದಂ ತಪ್ಪು. ನಂಗೆ ಎಂತ ಹೇಳಿದ್ರಿ ನೀವು? ಗಂಗಾ ಸತ್ಯ ಹೇಳು ಅಂತ ನಾನು ಎಲ್ಲ ಹೇಳ್ದಿ. ಹಾ, ನೀನ್ ಏನ್ ಹೇಳಿದ್ಯೋ ಅದೆಲ್ಲ ಸತ್ಯ ಗಂಗಾ. ನೀನ್ ಹೇಳಿದ್ರಲ್ಲಿ ಯಾವುದು ಸುಳ್ಳಿಲ್ಲ. ನೀನ್ ಹೇಳಿದ್ರಿಂದಾನೇ ಸಾಬೀತಾಗಿದ್ದು ನಿಮ್ಮ ಅಣ್ಣ ಅವರೇ ಕೊಲೆ ಮಾಡಿರೋದು ಅಂತ.
ಕೊಲೆ ಮಾಡಿದ ಅಪರಾಧಿಗೆ ಶಿಕ್ಷೆ ಆಗ್ಬೇಕು ಅಲ್ವಾ ಗಂಗಾ? ನಾನ್ ಹೇಳಿದಲ್ಲಿ ಸತ್ಯ ಇತ್ತು, ಆದ್ರೆ ನೀವ್ ಅದರಿಂದ ಸುಳ್ಳು ಹೊರ ತೆಗಿತಾ ಇದ್ರಿ. ಸತ್ಯ ಎಂತ ಸುಳ್ಳು ಅಂತ ಹೇಳಿ ನಿಮಗೆ ಗೊತ್ತಾಗ್ತಲ್ಯ? ಸುಮ್ ಸುಮ್ನೆ ಕತೆ ಮಾಡಿ ಹೇಳ್ತಾರೆ ನಮ್ಗೆ. ಅಕ್ಕರೆ ನೀವದು ಹೇಳಿ, ಎಂತಕ್ ಸುಮ್ನೆ ನಿಂಜಿ? ಅಣ್ಣದು ಹಿಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಮಾತಾಡಿ ಅಕ್ಕರೆ, ಎಂತಕ್ ಸುಮ್ನೆ ನಿಂಜಿ? ಏನ್ ಹೇಳಿದ್ರು ವ್ಯರ್ಥ ಆಗ್ತದ. ನಿಮ್ ಮಮ್ಮಿ ಹಿಂಗ್ ತಿಳಿದಿರ್ಬೇಕು. ಪೂಜಾ ಕೊಲ್ಲಿನ ನಾನ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ನಂದಿನಿ, ನೀನು ಸತ್ಯದ ಕಣ್ಣಿಗೆ ಪಟ್ಟಿ ಕಟ್ಟಬೇಕಂತ ಮಾಡಿದಿ. ಇಷ್ಟು ದೊಡ್ಡ ಆಘಾತ ನಡೆದ ಮನೆಯೊಳಗ ನಿನಗೇನು ಅನಿಸೋದಿಲ್ಲ? ನಿನ್ ಗಂಡ ನಿನಗೂ ದೊಕ್ಕ ಕೊಟ್ಟಾನ, ಪೂಜಾಗೂ ದೊಕ್ಕ ಕೊಟ್ಟಾನ. ನೀ ನೋಡಿದ್ರ ಇಂಥನ್ ಪರವಾಗಿ ಮಾತಾಡ್ತಿ? ನನ್ನ ಮಗದ್ದು ಜೀವ ತೆಗ್ದ ನೀವ. ಇವನ್ ಸಹಾಯ ನಿಲ್ತಿ? ಪೂಜಾ ಮತ್ ನನ್ನ ಗಂಡನ ನಡುವ ಏನ್ ಸಂಬಂಧ ಇತ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನಗಿಷ್ಟು ಮಾತ್ರ ಗೊತ್ತದ, ನೀವ್ ಹೇಳಿದ ಪ್ರಕಾರ ರಾತ್ರಿ 12 ಗಂಟೆ ಮೇಲೆ ಪೂಜಾ ಕೊಲೆ ನಡೆದದಂತೇಳಿ. ಆ ಹೊತ್ತಿನೊಳಗ ಇವರಲ್ಲಿರಲಿಲ್ಲ. ಇವರು ನನ್ನ ಜೋಡೆ ಇದ್ರು, ನನ್ನ ತಮ್ಮ ಮಾಧವನ ಮನೆಯಾಗಿದ್ರು. ನನ್ ಕರ್ಕೊಂಡು ಹೋಗ್ಲಿಕ್ಕಂತ ಬಂದಿದ್ರು. ನೀವು ಬೇಕಾರ ನನ್ನ ತಮ್ಮನ್ ಕೇಳ್ರಿ, ಇಲ್ಲಾಂದ್ರ ಅತ್ತಿಯವ್ರನ್ನ ಕೇಳ್ರಿ. ಅತ್ತಿಯವ್ರ ಇವ್ರನ್ನ ಅಲ್ಲಿ ಕಳಿಸಿದ್ರು. ಹೌದು, ಈ ಮಾತು ಬಿಲ್ಕುಲ್ ಖರೇ ಅದ. ಹೌದ್ರಿ, ರಾತ್ರಿ 12 ಗಂಟೆ ನಂತರ ಬಾವುಜಿ ನಮ್ಮನೆಗೆ ಬಂದಿದ್ರಿ. ಅಕ್ಕನ ಕರ್ಕೊಂಡು ಹೋಗ್ಲಿಕ್ಕ. ಯಾಕಂದ್ರ ಅವ್ರಿಗೆ ಗೊತ್ತಿತ್ರಿ, ಅಕ್ಕ ಸಿಟ್ಟು ಮಾಡಿಕೊಂಡು ನಮ್ಮನೆಗೆ ಬಂದಾಳಂತ. ಇದ್ರ ಅರ್ಥ ಮೂರನೇ ವ್ಯಕ್ತಿ ಯಾರೋ ಇದ್ದಾರೆ ಅಂತ. ನಿರಂಜನ್ ಸರ್ ದೇಶಪಾಂಡೆ ಅವರು ಹೋಟ್ಲಿಂದ ಹೋದ್ಮೇಲಿಂದ
ಮೂರನೇ ವ್ಯಕ್ತಿ ಯಾರೋ ಹೋಟ್ಲು ರೂಮ್ಗೆ ಹೋಗಿದ್ದಾರೆ. ಅವ್ರು ಯಾರಿರ್ಬೋದು? ಬಹುಶಃ ಅವನೇ ಕೊಲೆ ಮಾಡಿರ್ಬಹುದಾ? ಹಿಂದಿನ ಸತಿ ಕ್ಯಾಮ್ರಾ ಎಲ್ಲ ಫೋಟೋನ ತೆಗೆದಿಟ್ಟಿತ್ತಲ್ಲ, ಈಗ ಅಲ್ಲಿ ಕ್ಯಾಮ್ರಾ ಇರ್ಲಕ್ಕಲ್ಲ. ಥ್ಯಾಂಕ್ಸ್ ಗಂಗಾ ನೆನಪು ಮಾಡಿದಕ್ಕೆ. ನೋಡಿ, ನಿರಂಜನ್ ಅವರು ತಮ್ಮ ಕಾರ್ಡಿಂದ ಹೋಟೆಲ್ ಬಿಲ್ ಪೇ ಮಾಡಕ್ ಹೋಗಿದ್ರಲ್ಲ, ಅದ್ರ ಫುಟೇಜ್ ಇದು. ಇಲ್ಲಿ ನೋಡಿ, ನೀವು ರೂಮಿಂದ ಆಚೆ ಹೋಗ್ತಿದ್ದೀರಾ. ನೋಡ್ರಿ, ಇದು ನಮ್ಮ ಮನೆಗೆ ಹೊಂಟು ಬಂದಿದ್ದು. ಆಗ ಟೈಮು 11:30 ಆಗಿತ್ತು. ಆಗ ಪೂಜಾ ಬದುಕಿದ್ಲು, ರಾಜ್ ಕೋಲಿ ಒಳಗ ಇದ್ದ. ನೀವು 11:30 ಹೋಟೆಲಿಂದ ಮನೆಗೆ ಅಂತ ಹೊರಟಾಗ ಪೂಜಾ ಬದುಕಿದ್ಲು. ಎಸ್, ಐ ಅಗ್ರಿ. ಆದರೆ ಇಲ್ಲಿ ತನಕ ರಾಜ್ ಅನ್ನೋರು ಎಲ್ಲೂ ಕಂಡಿಲ್ಲ. ಸರಿ, ಮುಂದೆ ಏನಿದೆ ನೋಡೋಣ. ಸೂರಜ್ ಸದ ಸೂರಜ್, ಸೂರಜ್ ಬಾಯ್ಲಿ.
ನಿನಗೆ ಪೂಜಂಗೆ ಅಲ್ಲಿ ಜಗಳ ಆಯಿತು, ಆದರೆ ಏನು ವಿಷಯಕ್ಕೆ ಜಗಳ ಆಯಿತು ಅಂತ ಗೊತ್ತಿಲ್ಲ. ಅದನ್ನು ನೀನೇ ಹೇಳಬೇಕು. ಅದಾದ್ಮೇಲಿಂದ ನಿನ್ನ ರೂಮ್ ಬಾಗಿಲು ತಳ್ಕೊಂಡು ಒಳಗಡೆ ಹೋದೆ. ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಬಂದೆ. ಈ ವಿಚಾರನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ? ಪೂಜಾನ ಮೀಟ್ ಮಾಡಕ್ಕೆ ಹೋಟ್ಲಿಗೆ ಹೋಗಿದ್ದು, ಅಲ್ಲಿ ಜಗಳ ಆಗಿದ್ದು, ಈ ಯಾವ ವಿಚಾರನೂ ನೀನು ನನ್ನ ಹತ್ರ ಹೇಳಲಿಲ್ಲ. ಈ ಮರ್ಡರ್ ಮಾಡಿದ್ದು ನೀನೇ ಅನ್ಸುತ್ತೆ. ಯಾಕೆ ಅಂದ್ರೆ ನಿನ್ನ ಹತ್ರ ಕಾರಣನೂ ಇತ್ತು. ನಿನ್ ತಂದೆಗೆ ಬೇರೆ ಹುಡುಗಿ ಜೊತೆ ಇದ್ದಿದ್ದ ಅಫೇರು ನಿನಗೆ ಸಿಟ್ಟು ತರಿಸ್ತು. ಅದು ನಿನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಸಿಟ್ಟಲ್ಲೇ ನೀನು ಪೂಜಾಳ ಹತ್ರ ಹೋದೆ. ಅಲ್ಲಿ ಸಿಟ್ಟು ಹೇಗಿತ್ತೋ ಅದನ್ನ ತೋರಿಸ್ದೆ. ಸಿಟ್ಟಲ್ಲೇ ನೀನು ಪೂಜಾಳ ಹತ್ರ ಹೋದೆ. ನಿನಗೂ ಪೂಜಾಗೂ ಜೋರ್ ಜಗಳ ಆಯ್ತು. ಅದೇ ಸಿಟ್ಟಲ್ಲಿ ನೀನೇ ಅವಳನ್ನ ಕೊಲೆ ಮಾಡ್ದೆ. ಹೊರಗೆ ಬರ್ತಾ ನೀನ್ ಹೆದ್ರುಕೊಂಡು ಓಡೋಗಿದ್ಯಾ. ಅದನ್ನ ಗಂಗಾ ಕೂಡ ನೋಡಿದಾಳೆ. ಇದೆಲ್ಲದ್ರ ಅರ್ಥ ಏನು ಅಂದ್ರೆ ನೀನೇ ಪೂಜಾನ ನಿನ್ ಕೈಯಾರೆ ಕೊಲೆ ಮಾಡಿದ್ಯಾ. ನಿನ್ ಚಿಕ್ಕಮ್ಮನ್ ಕೊಲೆ ಮಾಡಿರೋದು. ನಾವು ನೋಡಿದ್ದೆಲ್ಲ ನಿಜ ತಾನೆ? ಹೇಳೋ ಹೇಳೋ. ನನ್ ಫ್ರೆಂಡ್ ಪೂಜಾ ನಾನು ನೀನ್ ಕೊಲೆ ಮಾಡ್ದಿ? ಎಷ್ಟಾದ್ರೆ ನಿನ್ಗೆ ಅವಳನ್ನ ಕೊಲೆ ಮಾಡ್ಲಿಕ್ಕೆ? ತೆಗಿ ಕೈ. ನನ್ನ ಮಗನ ಮೇಲೆ ಕೈ ಮಾಡ್ತಿ? ತೆಗಿ ಕೈ, ಅಲ್ಲ ಉದುರಿಸ್ತೇನೆ ನಿನಗ. ಏನು ನನ್ನ ಮೊಮ್ಮಗನ ಮೇಲೆ ಕೈ ಮಾಡ್ತಿ? ಕಪಾಳ ಕಪಾಳಕ್ಕ ಬಿಗಿತೀನಿ ನಿನ್ನ. ನಮ್ ಸೂರಜ ಇಂತ ಹೀನ ಕೆಲಸ ಮಾಡೋನ ಅಲ್ಲ ಅವನಷ್ಟ ಅಲ್ಲ, ನಮ್ಮ ಕುಟುಂಬದೊಳಗೆ ಯಾರು ಹುಟ್ಟಿಲ್ಲ ಇಂತ ಹೇಳಿ ಕೆಲಸ ಮಾಡೋರು. ಎಷ್ಟು ದೊಡ್ಡ ಸುಳ್ಳದಿಯ ನೀನು? ರಾತ್ರಿ ಪೂರ ನನ್ ಜೋಡಿ ಮಾತಾಡಿ, ನನ್ನ ಕಾರ್ಡಿಂದ ಬಿಲ್ ಕೊಟ್ಟು ಹಂಗ ಮಾಡ್ದಿ. ಈಗ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ನಾಟಕ ಆಡ್ತಿ, ನನ್ನ ಮಗನ ಮೇಲೆ ಕೂನಿಯ ಪೋದ ಹೊರಿಸ್ತಿ. ಹೌ ಡೇರ್ ಯು? ಏನ್ ಅಧಿಕಾರ ಅದ ನಿನಗ? ಯಾರು ನೀನು? ನಾನು ಹೇಳೋ ಸತ್ಯ ಅದ? ಆಗಿರೋ ಸತ್ಯನ ಹೇಳಕತ್ತೀನಿ. ಬೇರೆಯವ್ರ ಮೇಲೆ ಅಪರಾಧ ಹೊಡ್ಸೋಕ್ಕಿಂತ ಮುಂಚೆ ನೀವ್ ಹೇಳಿ ರಾಜ್, ನೀವೆಲ್ಲಿ ಗಾಯಬಾಗಿದ್ರಿ?